ಸಂಗೀತ ಅಂತ ಮೊದಲಿಗೆ ನಮ್ಮ ಜನರಾಯಕರನ್ನ ಕೇಳುವಂತ ಸಂದರ್ಭ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಯಾವುದಾದರೂ ಒಂದು ಸಾಂಗ್ ಏನು ಆಡೋದು ಇನ್ನು ಇಂತೋ ಇದ್ದಾರೆ ಚೆನ್ನಾಗಿಲ್ಲ ಅಂತ ಈ ಲವ್ದು ಸಾಂಗ್ ಇದೆಲ್ಲ ಅದು ಯಾರು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಕಾರಣ ಯಾಕಂದ್ರೆ ಎಲ್ಲ ಅದರ ಅನ್ಬಾಕ್ಸ್ ಬಂದಿರೋ ಎಲ್ಲ ಸರ್ ಪ್ರೀತಿ ಮಧುರ ಸರ್ ಅದೇ ಅದಕ್ಕೆ ಹೇಳ್ತೀನಿ ತ್ಯಾಗ ಅಮರ ಆದ್ರೂ ಪ್ರೀತಿ ಮಧುರ ಪ್ರೀತಿ ಮಧುರ ತ್ಯಾಗ ಅಮರ ಓಕೆ 100% ರೈಟ್ ಆದ್ರೆ ಎಲ್ಲರೂ ಅನ್ಬಾಕ್ಸ್ ಇರ್ತಾರೆ ಅದನ್ನ ಕಷ್ಟ ಅನ್ಬಾಕ್ಸ್ ಇರ್ತಾರೆ ನಾನು ಅನ್ಬಾಕ್ಸ್ ಇರ್ತೀನಿ ಅದೇ ಒಂದು ಜೋರಾದ ಚಪ್ಪಳೆ ಬರಬೇಕು ನಮ್ಮ ರಾಯಕರಿಗೆ ಇಂತ ಒಂದು ಸಾಂಗ್ ಹಾಕೋದು ಚೆನ್ನಾಗಿಲ್ಲ ಅಂತ ಗೊತ್ತ ನಾವೆಲ್ಲ ಏನು ಅನ್ಬಾಕ್ಸ್ ಇದ್ವಿ ಏನು ನೋಡಿದ್ವಿ ಅದು ಇನ್ನೊಂದ ಸಲ ನಮಗೆ ಎರಡನೇ ಸಲ ಕಣ್ಣು ಕಾಣಿಸಿದಾಗ ಇನ್ನೊಂದ ತಲೆ ಅದು ಬ್ಯಾಕ್ ಅಪ್ ಬರುತ್ತೆ ಸರ್ ನನಗೆ ಒಂದು ಸಣ್ಣ ಡೌಟ್ ಇವಾಗ ಸರ್ ಈ ಒಂದು ಸಾಂಗ್ ನ ನೋಡಿದ ನಂತರ ಯಾವುದಾದರೂ ಫ್ಲ್ಯಾಶ್ ಬ್ಯಾಕ್ ಅಂದ್ರೆ ನಿಮ್ಮ ಹಿಂದಿನ ಒಂದು ನನಗೆ ಯಾವುದಾದರೂ ನಾನು ಯಾರಿಗೂ ಭಯ ಪಡೋದಿಲ್ಲ ನಾನು ಈ ಸಾಂಗ್ ನೋಡಿದ ತಕ್ಷಣ ನನ್ನ ಅಲೆ ಗರ್ಲ್ ಫ್ರೆಂಡ್ ನನ್ನ ಜ್ಞಾಪಕ ಬಂತು ನಾನು ಗರ್ಲ್ ಫ್ರೆಂಡ್ ಇಲ್ಲ ಜ್ಞಾಪಕ ಬಂದಿದ್ದು ಜ್ಞಾಪಕ ಬಂತು ಸರ್ ಹೆಸರು ಕೇಳಬಹುದು ಹೆಸರು ಕೇಳಬಹುದು ಸುಮಿತ್ರ ಅಂತ ಸುಮಿತ್ರ नमिबू बंद हद्ड हत हत वयस नगुतर साक सहाय आगेगा प्यूर वेजिटेरियन नोड़ो ना वेज नोड़ नोस्क ना वेस्ट बंद सर इन गा सदर्भ ನಿಮ್ಮ ಒಂದು ಬಾಲ್ಯದ ನೆನಪುಗಳನ್ನು ನೆನಪು ಮಾಡ್ಕೊಂಡು ಈ ಹಾಡಿನ ಮುಖಾಂತರ ನೀವು ಮಗು ಆಗ್ಬಿಟ್ರಿ ಹೌದು ಅಲ್ವಾ 100% ಯಾಕಂದ್ರೆ ಅಲೆ ನಿಲ್ಸ್ಕೊಂಡೆ ನಾನು ಖಂಡಿತ ಅಲೆ ನಿಲ್ಸ್ಕೊಂಡ ಅವಾಗ ನನಗೆ 2 ವೀಲರ್ ಓಡಿಸೋದಂತ ತುಂಬಾ ಆಸೆ ಲೈಸೆನ್ಸ್ ಇಲ್ಲ ಅಂದ್ರೆ ಓಡಿಸೋದ ಆಸೆ ಆ ಟೈಮ್ ಅಲ್ಲಿ ಅವನಿಗೆ ಅಂದ್ರೆ ಕೆನೆಟಿ ಕೊಂಡ ಗಾಡಿ ಇತ್ತು ಆಗ ತಗೊಂಡ್ರೆ ಸಾಕು ನಾನು ಕಾಯ್ತಾ ಇರೋದು ಓಡಿಸ್ಕೊಂಡ ಹೋಗೋಣ ಕರ್ಕೊಂಡ ಮಲ್ಲೇಶ್ವರದ ದೂರ ಹೋಗ್ತಾ ದಾಬಸ್ಪೇಟೆ ಕಡೆ ಹೋಗೋದು ರೌಂಡ್ ಓಡಿಸ್ಕೊಂಡು ತಿರುಗಾ ಓಡಿಸ್ಕೊಂಡು ಬರೋದು ಸೋ ಸ್ವೀಟ್ ಸೋ ಸ್ವೀಟ್ हुडिय गुण इले नम चित्र अलव सो ना ओपन ओरियंटेड मूवी हेण्डिन बगे मूवी सो निम्म पास्टलू कूड़ा तुम्बा सुलभ सर आदरे निज कूड़ा ಪ್ರತಿಯೊಂದು ಯಶಸ್ಸಿನ ಗಂಡಿನ ಹಿಂದೆ ಹೆಣ್ಣಿದ್ದೇ ಇರ್ತಾರೆ ಪ್ರತಿಯೊಂದು ಗಂಡು ಯಶಸ್ಸನ್ನ ಮೆಟ್ಟಲನ್ನ ಹತ್ತತಾ ಇದೆ ಸರ್ ಹಾಳಾಗೋಕೂ ಇದ್ದಾರೆ ಇಲ್ಲ ಅಂತಲ್ಲ ಅದು ಸುಳ್ಳು ನಾನು ಅದು ಒಪ್ಪಿಕೊಳ್ಳ್ತೀನಿ ಇಲ್ಲ ಅಂತನಲ್ಲ ಬಟ್ ಪ್ರತಿಯೊಬ್ಬ ಯಶಸ್ಸಿನ ಗಂಡಿನ ಹಿಂದೆ ಹೆಣ್ಣಿದ್ದೇ ಇರ್ತಾಳೆ ಅಂತ ಹೆಣ್ಣುಗಳಿಗೆ ಅಂತ ಸ್ತ್ರೀಯರಿಗೆ ಡೆಡಿಕೇಟ್ ಮಾಡಿರುವಂತ ಮೂವಿ ನಮ್ಮ ಥೀಮಿಸ್ ವೆಬ್ ಸೀರೀಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಒಳ್ಳೆಯದು ಮೇಡಂ ಏನಂದ್ರೆ ಜನಗಳಿಗೆ ಒಂದು ಮೆಸೇಜ್ ಕೊಡ್ಬೇಕು ಒಂದು ಮೆಸೇಜ್ ಕೊಡ್ಬೇಕು ಅಂತ ಹೇಳಿದ್ರೆ ಒಂದು ಮೂವಿ ಇಂದ ಒಂದು ವೆಬ್ ಸೀರೀಸ್ ಇಂದ ಒಂದು ಮೆಸೇಜ್ ಹೋಗ್ಬೇಕು ಮೆಸೇಜ್ ಹೋಗ್ಬೇಕಂದ್ರೆ ಜೀವನ ಅನ್ನೋದೇನು ಅಂತ ನಾನು ಎಕ್ಸಾಂಪಲ್ ಒಂದು ಕೊಡ್ತೀನಿ ಅದಕ್ಕೆ ಯಾವ ತರ ಮೆಸೇಜ್ ಹೋಗ್ಬೇಕಂದ್ರೆ ನಾನು ತಿಳ್ಕೊಳ್ಳೋದು ಎಲ್ಲ ಫಿಲಮ್ಸ್ ಅಲ್ಲಿ ನಾನು ಅದನ್ನ ಒಂದು ನಿಮಿಷ ಹೇಳ್ತೀನಿ ಅದನ್ನ ಯಾವ ತರ ಹೋಗ್ಬೇಕಂದ್ರೆ ಇವತ್ತು ನಾನೊಂದು ಬಿಸ್ನೆಸ್ ಮ್ಯಾನ್ ಇವತ್ತು ನಡೆದ ಘಟನೆ ಹೇಳ್ತೀನಿ ಇವತ್ತು ನಡೆದ ಘಟನೆ ಹೇಳ್ತೀನಿ ನನ್ನ ಮಗ ದೊಡ್ಡವನ ಏನಂತ ಹೇಳಿದ್ರೆ ಕಾರ್ ಓಡಿಸ್ತಾ ಇದ್ದೆ ನಾನು ಧರ್ಮಸ್ಥಳದಿಂದ ಬರ್ತಾ ಇದ್ದೆ ಬೆಳಗ್ಗೆ ನನ್ನ ಮಗ ಕಾರ್ ಓಡಿಸ್ತಾ ಇದ್ದ ಏನಂತ ಹೇಳಿದ್ರೆ ಅಪ್ಪ ಇನ್ಮೇಲೆ ನನಗೆ ಟೈಮ್ ಇರೋದಿಲ್ಲ ನಾನು ಈ ತರ ಏನು ಕರಿ ಮಾಡ ನನ್ನ ಟೈಮ್ ಇದೆ ಏನೋ ಅಂತ ಬಿಸ್ನೆಸ್ ನೋಡ್ಕೋಬೇಕಲ್ಲಪ್ಪ ನಾನೆಲ್ಲ ನೋಡ್ಕೊಂಡು ಆಲ್ರೆಡಿ ನೋಡ್ಕೊಳ್ತಾ ಇದ್ದೆ ಅವನು ನನ್ನ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಮಗ ಏನಾಗಬೇಕು ಅಂತ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳ್ದ ನನ್ನ ಎರಡನೇ ಮಗ ಏನದಪ್ಪ ನಿನಗೆ ಆಸೆ ಇದೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ ನಾನು ಡಾಕ್ಟರ್ ಆಗ್ತೀನಪ್ಪ ಅಂತ ಹೇಳ್ದ ಆದ್ರೆ ಒಂದು ಬಿಸ್ನೆಸ್ ಮಗ ಡಾಕ್ಟರ್ ಆದ ಆದ್ರೆ ನಾನು ಯಾರು ಮಗ ಅಂದ್ರೆ ಒಂದು ರೈತ ಮಗ धर्मस्थल
ನನಗೂ ಅಗ್ರಿಕಲ್ಚರ್ ತುಂಬಾ ಇಷ್ಟ. ಇವತ್ತು ನಾನು ಮಾಡೋ ಅಗ್ರಿಕಲ್ಚರ್ ಯಾರು ಮಾಡಲ್ಲ, ಅಷ್ಟು ಮಾಡ್ತೀನಿ ನಾನು. ಅಗ್ರಿಕಲ್ಚರ್ ತುಂಬಾ ಇಷ್ಟ, ಆದ್ರೆ ಒಂದು ರೈತರ ಮಗ ಒಂದು ರೈತನಾಗ್ಬೇಕು ಅಂತ ಆಸೆ ಪಡೋದಿಲ್ಲ. ಅದೇ ಒಂದು ಐಎಎಸ್ ಆಫೀಸರ್ ಮಗ ಐಎಎಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತಾರೆ, ಒಂದು ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕು, ಒಂದು ಬಿಸ್ನೆಸ್ ಮ್ಯಾನ್ ಮಗ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಾನೆ, ಒಬ್ರು ಫಿಲಂ ಆಕ್ಟರ್ ಮಗ ಫಿಲಂ. ಎಕ್ಸಾಂಪಲ್ ಗೆ ನಮ್ಮ ಡಾಕ್ಟರ್ ರಾಜ್ಕೋಟ್ ನಮ್ಮ ಕರ್ನಾಟಕದ ರತ್ನ, ಅವ್ರ ಮಕ್ಕಳು ನೋಡಿ ಎಲ್ಲರೂ ಫಿಲಂ ಆಕ್ಟರ್ಸ್. ಯಾಕೆ ರೈತರ ಆಗಿಲ್ಲ, ಅವ್ರವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅವ್ರು ಇಟ್ಕೊಂಡು ಹೋಗ್ತಾರೆ. ಆದ್ರೆ ಒಂದು ರೈತರ ಮಗ ರೈತರಾಗುವಂತದ್ದು ಅದೇ ಒಂದು ಮೆಸೇಜ್. ಅಂದ್ರೆ ಇವರು ರೈತರ ಮಗ ರೈತರ ಆಗ್ಬೇಕು. ಯಾಕೆ ಆಗಬಾರ್ದು, ಏನ್ ಕಮ್ಮಿ ಇದೆ ಅದರಲ್ಲಿ, ಮಾಡ್ಬೇಕು ಆ ರೀತಿಯಲ್ಲಿ ಒಂದು ಮೆಸೇಜ್ ಹೋಗ್ಬೇಕು. ನನ್ನ ಮಗ ಅಂತ ನಾನು, ನೀನು ನಿಮ್ಮ ಅಪ್ಪ ರೈತ, ನೀನು ರೈತರ ಮಗ, ಯಾರು ಬಿಸ್ನೆಸ್ ಮ್ಯಾನ್ ಆಗಿದೆ, ರೈತನ ಕೆಲಸ ಮಾಡ್ತೆ, ನಾನು ರೈತ ಆಗ್ತೀನಪ್ಪ ನಾನು ಅಂತ ಹೇಳ್ದ. ಹಿಂಗೆ ಹೇಳ್ದೆ. ಆದ್ರಿಂದ ಒಂದು ಮೆಸೇಜ್ ಅನ್ನೋದು ಇದೆ, ಈ ತರ ಹೋಗ್ಬೇಕು. ಓಕೆ, ಈ ರೈತರ ಮಗ ರೈತರ ಮಗ ರೈತ ಹೆಂಗ್ ಆಗ್ಬೇಕು ಅನ್ನೋದು ಒಂದು ಮೆಸೇಜ್. ಓಕೆ, ಒಂದು ಹುಡುಗಿ ಅಂದ್ರೆ ಆ ಹುಡುಗಿ ಕಷ್ಟ ಸುಖ ಏನು ಹೆಂಗು ಬೆಳೀತಾರೆ ಮಗುನ, ಒಂದು ಮಗುನ, ಒಂದು ಮಗು ಅವ್ರ ಪ್ರೆಗ್ನೆನ್ಸಿ ಅಂದ್ರೆ 9 ತಿಂಗಳ ಮಗು ಎದ್ದು ಅವ್ರನ್ನ ಆ ಮಗುನ ತಿರ್ಗಾ ಡಿಲಿವರಿ ಆಗಿ ಅವ್ರ ಮನೆ ಅದು ಎಷ್ಟು ಕಷ್ಟ ಇರುತ್ತೆ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಆ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿದೆ, ಆ ಕಷ್ಟ ಏನು ಅನ್ನೋದು ಅದೇ ಒಂದು ಸೀರೀಸ್. ಒಬ್ಬರೊಬ್ಬರ ಬಗ್ಗೆ ಗೊತ್ತಾಗ್ಬೇಕು ಆ ಸೀರೀಸ್. ನನಗೆ ಗೊತ್ತಿದ ಪ್ರಕಾರವಾಗಿ ಇದ್ರಲ್ಲಿ ಒಂದ್ ಹೆಣ್ಮಗಳಿಗೆ ಯಾವ ರೀತಿ ಇರುತ್ತೆ, ಏನಿರುತ್ತೆ ಅವ್ರ ಕಷ್ಟ, ಏನು ಯಾವ ರೀತಿ ಬೆಳೀತಾರೆ, ಯಾವ ರೀತಿ ಇವಾಗ ಒಬ್ಬರು ಒಬ್ಬರು ಇದ್ಗಡೆ ಒಂದು ಒಬ್ಬರು ಹೆಣ್ಮಗ್ಳು ಇರ್ತಾರೆ ಬೆಳೆಯಕ್ಕೆ ಅಂತ ಹೇಳಿದ್ರೆ 100% ಕರೆಕ್ಟ್. ಕೆಲವರು ಅದರಿಂದ ಲಾಸು ಆಗಿರುತ್ತೆ, ಎಲ್ಲಾನು ಕರೆಕ್ಟ್ ಆಗಿರೋದು. ಒಂದು 70-80% ಒಳ್ಳೇದಿದ್ರೆ ಒಂದು 30% ಕೆಟ್ಟದಿದ್ದೇ ಇರುತ್ತೆ. ನಾವು 100 ಜನ ಇದ್ರೆ 100 ಜನಕ್ಕೂ ಒಳ್ಳೆಯವ್ರು ಆಗೋದಿಲ್ಲ ಇಲ್ಲಿ. ಎಲ್ರಿಗೂ ಒಳ್ಳೇದಾದ್ರೆ ನಾವು ಮನ್ಸಾಗಿರಲ್ಲ ಸರ್. ಇಂತ ಮೆಸೇಜ್ ಹೋಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಖಂಡಿತವಾಗ ಅಂತ ಮೆಸೇಜ್ ಹೋಗ್ಲಿ. ಇಂತ ಫಿಲಮ್ಸ್ ಇಂತದ್ರಲ್ಲಿ ನನಗೂ ಸ್ವಲ್ಪ ನಾಲೆಜ್ ಆಗ, ನಾನು ಕೆಲವೊಂದು ಫಿಲಮ್ಸ್ ಎಲ್ಲ ಮಾಡಿದ್ದೆ. ನಾವು ಆಕ್ಟಿಂಗ್ ಡಿಪ್ಲಿಂಗ್ ಮಾಡಿಲ್ಲ, ಪ್ರೊಡ್ಯೂಸ್ ಮಾಡಿದ್ವಿ, ಪ್ರೊಡ್ಯೂಸ್ ಮಾಡಿದ್ವಿ, ಈಗ ಮಾಡ್ತಾ ಇಲ್ಲ. ಇವಾಗ ಆಮೇಲೆ ಹೇಳ್ತೀನಿ ನಾನು ಸ್ವಲ್ಪ ಆಗ್ಲೇ ಮಾತಾಡೋದು, ನೀನು ಕೂಡ ಮಾಡ್ಬೇಕು ಅಂತ ಇದೀನಿ, ಎಲ್ಲ ರೆಡಿ ಆಗಿದೆ ಹೇಳ್ತೀನಿ. ಒಳ್ಳೆ ಮೆಸೇಜ್ ಆಕ್ಚುಲಿ ಸರ್. ಇವಾಗ ನೀವು ನಾಯಕರಲ್ಲದೆ ಅನ್ನದಾತರು ಕೂಡ, ರೈತರಾಗಿಯೂ ಕೂಡ ಅನ್ನದಾತರು, ಪ್ರೊಡ್ಯೂಸರ್ ಆಗಿಯೂ ಕೂಡ ಅನ್ನದಾತರು, ನಮ್ಮೆಲ್ಲ ಕಲಾವಿದರಿಗೂ ಅನ್ನದಾತರು ನೀವು. ಒಂದು ಜೋರ